ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆ ಹೊತ್ತಿಗೆ ಹೊರಡೋದು ಅಂದ್ಕೊಂಡೆ, ಬಟ್ ಆದರೆ 7 ಗಂಟೆ ಆಯಿತು. ಪ್ರತಿ ಸರಿ ಹಂಗೆ ಆಗೋದು. ನಾನೇನೇ ಅಂದ್ಕೊತೀನಿ ಅದು ಆ ಟೈಮಿಗೆ ಹೊರಡೋಕ್ಕಾಗಲ್ಲ. ಇವತ್ತೇನಪ್ಪ ಅಂತಂದರೆ ಸಾಯಂಕಾಲ 5-6 ಗಂಟೆ ಒಳಗಡೆ ವಾಪಸ್ ಬರಬೇಕು. ಅದು 600 ಕಿಲೋಮೀಟ್ರ್ ಇವತ್ತು ಒಂದೇ ದಿನ ಜರ್ನಿ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಐರಾವತ ರೆಡಿ ಇದೆ. ಕೂಳಕ್ಕಣಂತ ಸಮಯ. ಹಿಂದ್ಗಡೆ ಹೋಟೆಲ್ ಸಾಯಿ ಪ್ಯಾಲೇಸ್ ಇದೆ. ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ನೋಡೋಣ ಏನೇನು ಸ್ಪೆಷಲ್ ಇರುತ್ತೆ ಅಲ್ಲಿ. ಹೆಚ್ಚು ಕಮ್ಮಿ ಒಂದು 8-8 ಹವರ್ ಆಗ್ಬೋದು ಅನ್ಕೊಂತೀನಿ. ಟೈಮ್ ನೋಡಿಲ್ಲ, ಮನೆಯಿಂದ ಹೊರಟಾಗ 7 ಗಂಟೆ ಆಗಿತ್ತು. ಹೊರಗಡೆಯಿಂದ ನೋಡೋಕ್ಕಿಂತ ಹೋಟೆಲ್ಲು ಚೆನ್ನಾಗಿತ್ತೆ. ಸುತ್ತ ತೋಟ, ತೆಂಗಿನ ತೋಟ, ಅಡಿಕೆ ಗಿಡ, ತೆಂಗಿನ ಗಿಡ, ಹೂವಿನ ಗಿಡ, ಅವು ಇವು ಇದಾವೆ, ಚೆನ್ನಾಗಿತ್ತು ನೋಡೋದಕ್ಕೆ. ಒಳಗಡೆ ಮಾತ್ರ ಹೆಂಗಿದೆಯೋ ಗೊತ್ತಿಲ್ಲ. ಇನ್ನು ಟಿಫನ್ ಹೆಂಗಿರುತ್ತೆ ಏನು ಅನ್ನೋದನ್ನ ಕಾದು ನೋಡೋಣ. ಕೇಸರಿ ಬಾತ್ ಇದಾದಮೇಲೆ ಇಡ್ಲಿ ಹೇಳ್ತೀನಿ. ಕೇಸರಿ ಬಾತು ಕಲ್ಲರ್ ಮಾತ್ರ ಜಾಸ್ತಿ ಇದೆ ಅನಿಸ್ತು. ನೋಡೋಣ ಹೆಂಗೆ ಇರುತ್ತೆ. ಸ್ವೀಟ್ ಲೈಟಾಗಿದೆ. ಕಲರ್ ಜಾಸ್ತಿ ಆಗಿದ್ರೂ ಕೇಸರಿ ಬಾತ್ ಏನೋ ಪರವಾಗಿಲ್ಲ, ತಿನ್ನಂಗಿತ್ತು. ಇಡ್ಲಿನೂ ಪರವಾಗಿಲ್ಲ, ಅಂತೇನು ಹೈಫೈ ಅಂತ ಹೇಳಂಗಿಲ್ಲ, ತಿನ್ಬೋದು. ಇನ್ನು ಹೋಟ್ಲಿಂದ ಹೊರಗಡೆ ಬಂದರೆ ಒಂದು ಶಾಪ್ ಇದೆ. ಇಲ್ಲಿ ಜೇನುತುಪ್ಪ, ಚಿಪ್ಸು, ಸ್ನ್ಯಾಕ್ಸು, ಉಪ್ಪಿನಕಾಯಿ ಇಂಥ ಐಟಮ್ಗಳಿರೋದು. ಕೂರ್ಗ್ ಸ್ಪೆಷಲ್ ಅಂತ ಇರುತ್ತಲ್ಲ ಆ ರೀತಿಯಾಗಿ ಗೋಡಂಬಿ, ಕಾಫಿ ಪುಡಿ, ನಿಮಗೆ ಏನು ಬೇಕು ಅದೆಲ್ಲ ಐಟಮ್ಗಳು ಕೂಡ ಹೊರಗಡೆ ಸಿಗುತ್ತೆ. ಟಿಫನ್ನು ಹೇಳ್ಕೊಳಂಗಿಲ್ಲ ಅಂತಂದರೂ ಕೂಡ ಏನೋ ಬಡಜೀವ ಬದುಕಬೇಕು ಅಂತ ಹೊಟ್ಟೆ ತುಂಬಿಸ್ಕೊಳಕ್ಕೇನು ತೊಂದರೆ ಇಲ್ಲ. ಹೊರಗಡೆ ಅಂತೂ ಫ್ರೀ ಆಗಿದೆ ನಿಂತ್ಕೊಳೋದಕ್ಕೆ. ಅಂದವೇ ಅಂದರೆ ಲಾಂಗ್ ರೂಟ್ ಜರ್ನಿ ಮಾಡ್ತಾಯಿರ್ತೀವಿ ಅಂದಾಗ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ನಿಂತ್ಕೊಂಡು ಕುತ್ಕೊಂಡು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು ಅಂತ ಅಂದ್ಕೊಳ್ತೀವಿ. ಅದಕ್ಕೆ ಇದು ಹೇಳಿ ಮಾಡಿಸಿದಂಥ ಜಾಗ. ಒಳಗಡೆ ಕ್ಲೀನ್ ಅಂತೂ ಇಲ್ಲ ಹೋಟೆಲು. ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳಗಡೆ ಹೋದರೆ ಅಷ್ಟು ಕ್ಲೀನ್ ಮೇಂಟೈನ್ ಮಾಡಿಲ್ಲ. ಬೆಳಗ್ಗೆ 600 ಕಿಲೋಮೀಟ್ರ್ ಜರ್ನಿ ಮಾಡಬೇಕಿವತ್ತು ಅಂತ ಹೇಳಿದೆ, ಆದರೆ ಎಲ್ಲಿಗೆ ಅಂತ ಹೇಳಲಿಲ್ಲ. ಅರ್ಜೆಂಟ್ ನನ್ನ ಕೆಲಸದ ಮೇಲೆ ಹರಿಹರ ಹೊರಟಿದ್ದೆ. ಹರಿಹರಕ್ಕೆ ಹೋಗಿ ಮತ್ತು ವಾಪಸ್ಸು. ಹರಿಹರದಿಂದ ಅಂದರೆ ಹರಿಹರದಿಂದ ಮುಂದೆ ಕುಮಾರಪ್ಪಣ್ಣ ಅಂತ ನನ್ನ ಪ್ಲೇಸ್. ನನ್ನೊಂದು ಪರ್ಸ್ನಲ್ ಕೆಲಸ ಇದೆ, ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬರಬೇಕು. ಈಗ 10 ಗಂಟೆ ಆಯಿತು. ಇನ್ನೇನು ನೋಡೋಣ, ಹೊರಡೋಣ ವಾಪಸ್ ಹೋಗೋದಕ್ಕೆ. ಒಂದು 6 ಗಂಟೆ ಒಳಗೆ ಹೋಗಬೇಕು ಬೆಂಗಳೂರು ಅಂತ ಇದ್ದೀನಿ. ಇನ್ನೇನು ಸ್ವಲ್ಪ ದೂರ ಹರಿಹರ ಬರುತ್ತೆ. ನನ್ನ ಕೆಲಸ ಏನಿದೆ ಆ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಕೆಲಸ ಮುಗಿದ್ಮೇಲೆ ನಿಮಗೊಂದು ದೇವಸ್ಥಾನ ತೋರಿಸ್ತೀನಿ. ನಾವು ಅಲ್ಲಿದ್ದಾಗ ಕಾಯಂ ಆ ದೇವಸ್ಥಾನಕ್ಕೆ ಹೋಗ್ತಿದ್ದು. ಆ ದೇವಸ್ಥಾನದ ವಿಶೇಷತೆ ಏನು, ಆ ದೇವಸ್ಥಾನ ಯಾವುದು, ಮುಂದಕ್ಕೆ ನೋಡ್ತಾ ಬನ್ನಿ. ಇದು ಮಾರ್ಗದ ದುರ್ಗಮ್ಮ ಅಂತ, ರಾಣೆಬೆನ್ನೂರು ತಾಲೂಕು ಕೋಡಿಯಾಲ ಅಂತ, ಕೌಲೆತ್ತು ಅಂತ ಇದೆ. ಕೌಲೆತ್ತಲ್ಲಿ ಅಂದರೆ ಹರಿಹರ ದಾಟಿ ತುಂಗಭದ್ರಾ ನದಿ ಬರುತ್ತೆ. ತುಂಗಭದ್ರಾ ನದಿ ದಾಟಿ ರಾಣೆಬೆನ್ನೂರು ಕಡೆಗೆ ಹೋಗ್ತಾ ಇದ್ದು ಅಂತಂದರೆ ಸ್ವಲ್ಪ ದೂರದಲ್ಲೇ ಕುಮಾರಪಟ್ಟಣಮ್ಮ ಸಿಗುತ್ತೆ. ಅದರ ನಂತರ ಕೌಲೆತ್ತು ಅಂತ ಸಿಗುತ್ತೆ, ಅಲ್ಲಿರುವಂಥ ದೇವಸ್ಥಾನ ಮಾರ್ಗದ ದುರ್ಗಮ್ಮ ಅಂತ. ಫುಲ್ಲು ಪವರ್ಫುಲ್ ದೇವರು. ಇಲ್ಲಿ ಕಾಣ್ತಾರೆ ಈ ಕಂಬದ ಹತ್ರ ಕಾಣ್ತಾರೋ ಕಲ್ಲುಗಳನ್ನ, ಒಂದೊಂದು ಕಲ್ಲನ್ನು ಎತ್ತಿ ಇಟ್ಟಾಗಲೂ ಕೂಡ ಒಂದೊಂದು ಅರ್ಥ ಇರುತ್ತೆ. ಅಂದರೆ
ಯಾರಾದರೂ ಏನಾದರೂ ಅಂದ್ಕೊಂಡಿದ್ರೆ ಅಂದ್ಕೊಂಡು ಕೆಲಸ ಆಗುತ್ತಾ ಇಲ್ವಾ ಅನ್ನೋದನ್ನು ಆ ಕಲ್ಲನ್ನು ಎತ್ತೋದ್ರಿಂದ, ಅಂದರೆ ಭಾರಾಗಿತ್ತು ಅಂತಂದರೆ ಕಲ್ಲು ಎತ್ತಕ್ಕಾಗಲಿಲ್ಲ, ಭಾರಾಗಿತ್ತು ಅಂತಂದರೆ ಕೆಲಸ ಆಗಲ್ಲ ಅಂತ, ಈಸಿಯಾಗಿ ಬಂತಂದರೆ ಸುಲಭವಾಗಿ ನಿಮ್ಮ ಕೆಲಸಗಳಾಗ್ತವೆ ಅಂತ. ಹಿಂಗೆ ಇಲ್ಲಿ ದುರ್ಗಮ್ಮನ ಗುಡಿ ಜೊತೆಗೆ ರಾಜರಾಜೇಶ್ವರಿ ಗುಡಿ ಜೊತೆಗೆ ಆಂಜನೇಯ ಸ್ವಾಮಿದು ಮತ್ತು ನವಗ್ರಹಗಳು ಅದರ ಜೊತೆಗೆ ಮತ್ತು ಬನ್ನಿ ಮರ ಇದೆ. ಬನ್ನಿ ಮರದ ಕೆಳಗಡೆಯ ಈಶ್ವರನ ಮೂರ್ತಿ ಇದೆ ಮತ್ತು ಬನ್ನಿ ಮಹಂಕಾಳಿದು ವಿಗ್ರಹ ಕೂಡ ಅಲ್ಲೇ ಇದೆ. ನಂದು ಕೆಲಸ ಮುಗೀತು, ಸದ್ಯಕ್ಕೆ ವಾಪಸ್ಸು ಬೆಂಗಳೂರು ಕಡೆಗೆ ಹೊರಟಿದ್ದೀನಿ. ಇದು ಹರಿಹರ ತಾಲೂಕಲ್ಲಿರೋದು ಶ್ರೀ ಮಹರ್ಷಿ ವಾಲ್ಮೀಕಿ ಅವ್ರ ಗುರುಪೀಠ, ಇಲ್ಲೇ ಇರೋದು ರಾಜನಹಳ್ಳಿ ಅಂತ. ಹರಿಹರದಿಂದ ಏನೋ ಒಂದು 5-6 ಕಿಲೋಮೀಟರ್ ಅಷ್ಟೇ, ಇಲ್ಲಿ ಒಳಗಡೆ ಒಂದು 2-3 ಕಿಲೋಮೀಟರ್ ಹೋದರೆ ಹಳ್ಳಿ ಇದೆ, ರಾಜನಹಳ್ಳಿ ಅಂತ ಇದೆ ಆ ಪ್ಲೇಸು. ಹೆಚ್ಚು ಕಮ್ಮಿ 12:30 ಒಂದು ಗಂಟೆ ಆಗ್ತಾ ಬಂದಿದ್ದೆ, ಈಗ ಹೊರಟಿದ್ದೀನಿ ವಾಪಸ್ ಬೆಂಗಳೂರಿಗೆ. ಬೆಂಗಳೂರು ಮುಟ್ಟೋತ್ತಿಗೆ ಆಲ್ಮೋಸ್ಟ್ ಒಂದು 6 ಗಂಟೆ ಆಗ್ಬೋದು, 5 ಅವರು ನಿಧಾನಕ್ಕೆ ಹೋಗಿ ಮಧ್ಯದಲ್ಲೆಲ್ಲರೂ ಊಟ ಮಾಡಬೇಕು. ನಂದಾನಂದ ಕಾಲದಲ್ಲಿ ಇದೇ ಹೈವೇ ಆಗಿತ್ತು, ಅಂದರೆ NH4 ಆಗಿತ್ತು. ನಾನು ಈಗ ಬಂದೆ ಆ ರೋಡು, ಆದರೆ ಈಗ ಬೈಪಾಸ್ ಹೊರಗಡೆ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಊರೊಳಗಡೆಗೆಲ್ಲ ದೊಡ್ಡ ದೊಡ್ಡ ವೆಹಿಕಲ್ಗಳು ಯಾವ ಬರಲ್ಲ. ಇಲ್ಲಿ ಬಂದು ಹೊರಗಡೆ ಟಚ್ ಆಗ್ತೀವಿ ಹೈವೇಗೆ. ಫುಲ್ಲೇನ ದಾವಸ್ಪೇಟೆ ತನಕೂ ಇದೆ ಹೈವೇ ನಂದು, ದಾವಸ್ಪೇಟೆಯಿಂದ ಆಮೇಲೆ ದೊಡ್ಡಬಳ್ಳಾಪುರ. ಮಧ್ಯಾಹ್ನ ಆಯಿತು, ಊಟದ ಸಮಯ, ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತವ. ಇಲ್ಲಿ ಚಿತ್ರದುರ್ಗ ಬೈಪಾಸಲ್ಲಿ ಹೋಟ್ಲಿರೋದಿದ್ದು, ಈ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಅನ್ನ ಸಾಂಬಾರು ತೊಗೊಂಡೆ, ಅಂತೇನು ಟೇಸ್ಟ್ ಇರಲಿಲ್ಲ, ರೈಟಿಗೆ ತಕ್ಕಂಗೆ ಟೇಸ್ಟ್ ಇರಲಿಲ್ಲ, ಒಟ್ಟಿನಲ್ಲಿ ಹೊಟ್ಟೆ ತುಂಬಕ್ಕೇನು ಮೋಸ ಇಲ್ಲ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಒಳ್ಳೆ ಪಾರ್ಕಿಂಗ್ ಇದೆ ಈ ಹೋಟ್ಲಲ್ಲೂ ಕೂಡ, ಹೈವೇ ಪಕ್ಕದಲ್ಲಿರೋದು. ಅದ್ರ ಜೊತೆಗೆ ಅಲ್ಲಿ ಶಾಪಿಂಗ್ ಮಾಡ್ತೀವಿ ಅಂತಂದರೆ ಅವಯವ ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ, ಪೇಡ ಗೀಡ ತೊಗೊಳೋದು ಮತ್ತೆ ಬಟ್ಟೆದು ಕಲೆಕ್ಷನ್ಸ್ ಎಲ್ಲ ಅಲ್ಲೇ ಇದೆ. ಧಾರವಾಡ ಪಡೆ ಪ್ಯೂರ್ ಧಾರವಾಡ ಪಡೆ ಫಸ್ಟ್ ಇದೆ ಒರಿಜಿನಲ್ ಅಂತ ಅಂತಾರೆ. ನಮ್ಮ ಮನೆಯವರಿಗೆ ಇದು ಭಾರಿ ಇಂಟ್ರೆಸ್ಟು, ಇಷ್ಟ ಇದು ಧಾರವಾಡ ಪಡೆ, ಹಾಗಾಗಿ ಇಲ್ಲಿ ಸಿಗುತ್ತೆ ಇದೆ ಅಂದವೇ. ಇದು ಹೋಟೆಲ್ ಯಾವುದು ಅಂತ ಹೇಳಿದಲ್ಲ, ಸರ್ವೋದಯ ಹೋಟೆಲ್, ಸರ್ವೋದಯ ವೆಜ್ ಅಂತ. ಚಿತ್ರದುರ್ಗ ಬೈಪಾಸಲ್ಲಿರೋದು, ಊಟ ಪರವಾಗಿಲ್ಲ ಬಟ್ ರೈಟ್ ಕಾಸ್ಟ್ಲಿ, 120 ರೂಪಾಯಿ ಊಟ. ಆ ಲೆವೆಲಿಗೆ ಅಷ್ಟು ದುಡ್ಡು ಕೊಡೋ ಲೆವೆಲಿಗೆ ಊಟ ಇಲ್ಲ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟಿದ್ದು, ಈಗ ಹೆಚ್ಚು ಕಮ್ಮಿ ಒಂದು 5:45-6 ಗಂಟೆ ಆಗ್ತಾ ಇದೆ. ಅಲ್ಲಿಗೆ ಹೆಚ್ಚು ಕಮ್ಮಿ 11 ಅವರ್ ಹೋಗಿರೋದು, ಅದರಲ್ಲಿ ಜರ್ನಿನೇ ಒಂದು 7:30-8 ಅವರು, ಒಂದು 2 ಅವರ್ ಅಲ್ಲಿ ಕೆಲಸ ಆಯಿತು. ಆಮೇಲೆ ಅಲ್ಲಿ ಊಟ ಮಾಡೋದು, ಈ ಕಡೆಯಿಂದ ಟಿಫನ್ ಒಂದು 1/2 ಗಂಟೆ, ಆ ಕಡೆಯಿಂದ ಬರ್ತಾ ಊಟ ಒಂದು 1/2 ಗಂಟೆ, ಟೋಟಲ್ಲು ಒಂದು 3-3.5 ಅವರು ಖಾಲಿ ವೇಸ್ಟ್ ಆಗಿದೆ.
ಒಟ್ಟಿನಲ್ಲಿ ಒಂದು 7.5 to 8 hours ಆರುನೂರು ಕಿಲೋಮೀಟ್ರ್ ಹೋಗಿ ಬಂದಿರೋದು. ಅದು 10 liters ಪೆಟ್ರೋಲ್ ಅಲ್ಲಿ ಕರೆಕ್ಟಾಗಿ ರಿಸರ್ವ್ಗೆ ಬಂದೈತೆ ಇಲ್ಲಿ. ಒಂದು ಈಗ ಇಲ್ಲಿ ಹೋಗ್ಬೇಕಾದ್ರೆ 5 liters ಹಾಕ್ಲಿಲ್ಲ, 500 rupees ಅಂದ ಅವ್ನು 5 liters ಹಾಕಿದ್ದೆ, ಅವ್ನು 500 rupees ಹಾಕಿದ್ದ. ಸ್ವಲ್ಪ ಅಲ್ಲಿಗೆ 5 liters ಕಡಿಮೆನೇ ಬಂದಿತ್ತು. ಇನ್ನು ಆ ಕಡೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ 5 liters ಹಾಕ್ಸ್ಕೊಂಡೆ ಕರೆಕ್ಟಾಗಿ ಕುಮಾರಪಟ್ಟಣಂ ಅಂತ ಹರಿಹರದಿಂದ ಆ ಕಡೆ. ಇವಾಗ ಸದ್ಯಕ್ಕೆ ನಮ್ಮ ಅಪಾರ್ಟ್ಮೆಂಟ್ ಎಂಟ್ರಿ. ನಾನೆಲ್ಲಿ ಮಳೆಗೆ ಸಿಗಾಕೊಂತೀನ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲೂ ಮಳೆಗೆ ಸಿಗಾಕೊಳ್ಳಿಲ್ಲ. ಇಲ್ಲಿಗೆ ನಾ ಬರೋ ಹೊತ್ತಿಗೆ ಮಳೆ ಬಂದು ನಿಂತಾಗಿದೆ. ಅಕಸ್ಮಾತ್ ಸ್ವಲ್ಪ ಬೇಗ ಬಂದಿದ್ರೆ, ಆದರೂ ನಾನು ಬರೋ ರೂಟ್ ಎಲ್ಲೂ ಬರಲಿಲ್ಲ. ದೊಡ್ಡಪೇಟೆ ದೊಡ್ಡಬಳ್ಳಾಪುರ ಎಲ್ಲೂ ಮಳೆ ಇದು ಇರಲಿಲ್ಲ, ಈ ಕಡೆ ಬೆಂಗಳೂರು ಕಡೆಯಿಂದ ಬಂದಿತ್ತೆ. ಹಂಗಾಗಿ ನಮ್ಮ ಅಪಾರ್ಟ್ಮೆಂಟಿಗೂ ಮಳೆ ಆಗಿತ್ತು.